ಜಿಂದಾಬಾದ್, ಇಂಗ್ಲೆಂಡ್ ಜಿಂದಾಬಾದ್. ಭಾರತ ಕಮ್ಯುನಿಸ್ಟ್ ಪಕ್ಷದ ಜನಪರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಭಾರತ ಕಮ್ಯುನಿಸ್ಟ್ ಪಕ್ಷದ ಜನಪರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಜನ ವಿರೋಧಿ ಕೇಂದ್ರ ಬಜೆಟ್ ಗೆ ಹೇಳಿದ್ದಾರೆ, ರೈತ ವಿರೋಧಿ ಕಾರ್ಮಿಕ ವಿರೋಧಿ ಬಜೆಟ್ ಗೆ ಹೇಳಿದ್ದಾರೆ. ಲೀಡರ್ಶಿಪ್ ಅಲ್ಲಿ ಸಿಕ್ಕಿದ್ದು ಅಂತ ಈ ದೇಶದ ಒಂದು ಬದಲಾವಣೆ ಬೈದಿದೆ. ಆ ಬದಲಾವಣೆ ಆವಡ ನನ್ನ ಉಪ್ಪಿನ 5 ವರ್ಷದ ಆಗಿ ನಲ್ಪಿದ್ದ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಅದೇ ಆವತ್ತು ಯಾಕಂದ್ರೆ ಇಲೆಕ್ಷನ್ ಆದಾಗ ಜನತೆಯ ಸಾಮಾನ್ಯ ಅನೇಕ ಭರವಸೆಯನ್ನು ಕೊಟ್ಟಿದ್ದೇವೆ. ಆ ಒಂದೇ ಭರವಸೆಯಿಂದ ಆಗಿ ಈಡೇರಿಸಿದ್ದೇನೆ. ಮುಖ್ಯವಾಗಿ ನಿರುದ್ಯೋಗ ಸಮಸ್ಯೆ ಬೆಲೆ ಏರಿಕೆ. ನಮ್ಮ ಕೇಂದ್ರದ ಅರ್ಥ ಮಂತ್ರಿಯವರು ಮಂಡಿಸಿದಂತ ಒಂದು ಬಜೆಟ್ ಇವತ್ತು ಬಹಳಷ್ಟು ಜನ ವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಒಟ್ಟಾರೆಯಾಗಿ ಅದು ಜನ ವಿರೋಧಿ ಆಗಿದೆ ಅನ್ನೋದನ್ನ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ದೇಶವ್ಯಾಪಿಯಾಗಿ ಈ ಬಜೆಟ್ ಅನ್ನ ಅದರ ಅಂಶಗಳನ್ನ ಅವಲೋಕಿಸಿದಾಗ ಇದು ಜನ ವಿರೋಧಿ ಆಗಿದೆ ಅನ್ನೋದನ್ನ ಇವತ್ತು ಇಡೀ ದೇಶವ್ಯಾಪಿಯಾಗಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಅದರ ಭಾಗವಾಗಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಅಸಂಘಟಿತ ವಲಯದಲ್ಲಿ ದುಡಿಯುವಂತ ಕಾರ್ಮಿಕ ವರ್ಗ, ಅದು ಬೀಡಿ ಕಾರ್ಮಿಕರಿರ್ಬೋದು, ಕಟ್ಟಡ ಕಾರ್ಮಿಕರಿರ್ಬೋದು, ಇವತ್ತು ಸ್ಕೀಮ್ ವರ್ಕರ್ ಆಗಿ ದುಡಿಯುವಂತ ಅಂಗನವಾಡಿ, ಬಿಸಿ ಊಟ, ಯಾವುದೇ ವಲಯದ ಒಂದು ಕಾರ್ಮಿಕರಿಗೆ ಒಂದು ಕೊಡುಗೆ ಅಥವಾ ಯಾವುದೇ ಅವರ ಒಂದು ಅಭ್ಯುದಯಕ್ಕೆ ಬೇಕಾದಂತ ಅನುದಾನದ ಒಂದು ಅಂಶಗಳು ಈ ಬಜೆಟ್ ಅಲ್ಲಿ ಇಲ್ಲ. ಇದೊಂದು ತೀರಾ ರಾಜಕೀಯ ಪ್ರೇರಿತವಾಗಿ ಬಹುಶಃ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂತ ಆಂಧ್ರದ ಚಂದ್ರಬಾಬು ನಾಯ್ಡು ಅವರ ಒಂದು ಏನು ಆ ರಾಜ್ಯದ ಹಿತಾಸಕ್ತಿ ಇದರಲ್ಲಿ ಅಡಕವಾಗಿದೆ. ಅದ್ರ ಜೊತೆಗೆ ಬಿಹಾರದ ನಿತೀಶ್ ಕುಮಾರ್ ಅವರು ಇವತ್ತು ಬಹಳಷ್ಟು ಮೋದಿಯವರ ಒಂದು ಮಂತ್ರಿ ಮಂಡಲದಲ್ಲಿ ಒಂದು ದೊಡ್ಡ ಸ್ಥಾನವನ್ನು ಪಡೆದಿದ್ದಾರೆ. ಇವತ್ತು ಆ ರಾಜ್ಯದ ಹಿತಾಸಕ್ತಿಗೆ ಅವರ ಸೂಚನೆಗಳಿಗೆ ಅನುಗುಣವಾಗಿ ಈ ಒಂದು ಬಜೆಟ್ ನಿರ್ಮಿತವಾಗಿದೆ. ಅದರಿಂದ ಅದರಲ್ಲಿ ಈ ದೇಶದ ಜನರಿಗಾಗ್ಲಿ ರೈತರಿಗಾಗ್ಲಿ ಯಾವುದೇ ಒಂದು ಅಂಶಗಳಿಲ್ಲ. ಅದನ್ನ ನಾವು ತೀರಾ ಇದೊಂದು ಜನವಿರೋಧಿ ಬಜೆಟ್. ಇವತ್ತು ಮಾಧ್ಯಮಗಳಲ್ಲಿ ಬೇರೆ ಸ್ವಲ್ಪ ಅಂಶಗಳನ್ನ ಮಧ್ಯಮ ವರ್ಗಕ್ಕೆ ಅಥವಾ ದೇಶದ ಶ್ರೀಮಂತ ವರ್ಗಕ್ಕೆ ಕೊಟ್ಟಿದೆ ಅಂತೇಳಿ ಪ್ರಚಾರ ಮಾಡ್ತೇನೆ. ಆದರೆ ಪ್ರತಿ ಕಳೆದ 2 ಅವಧಿಯಲ್ಲಿ ಇದು 3ನೇ ಬಾರಿಗೆ NDA ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಬಂದಿರುವಂತಹದ್ದು. ಆದರೆ ಅಲ್ಲಿ ಅಂಶಗಳನ್ನು ನೋಡಿದಾಗ ಏನು ಇದೊಂದು ಹೊಸ ಬಾಟ್ಲಿ ಹಳೆಯ ಔಷಧಿ ಅನ್ನುವಂತೆ ಅದೇ ಬಜೆಟ್ ನಲ್ಲಿ ಇರತಕ್ಕಂತ ಅಂಶಗಳು ಕಾರ್ಪೊರೇಟ್ ಈ ದೇಶದ ದೊಡ್ಡ ದೊಡ್ಡ ಗುತ್ತಿದಾರಿ ಬಂಡವಾಳ ಪರವಾದಂತ ಕಾರ್ಪೊರೇಟ್ ಪರವಾದಂತ ಬಜೆಟ್ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇದು ಈ ದೇಶದ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಯುವಂತದ್ದಲ್ಲ, ಕಾರ್ಮಿಕರಿಗೆ ಕೊಡುಗೆಯನ್ನ ನೀಡಿದಂತದಲ್ಲ. ಒಟ್ಟಾರೆಯಾಗಿ ಇದು ಜನ ವಿರೋಧಿಯಾದಂತಹ ಬಜೆಟ್ ಅಂತೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷ ಅಭಿಪ್ರಾಯಪಟ್ಟಿದೆ. ಇಡೀ ದೇಶವಾಗಿ ದೇಶವ್ಯಾಪಿಯಾಗಿ ಇದನ್ನ ಪ್ರತಿಭಟನೆಗೆ ಕರೆ ನೀಡಿ. ವಿ ಶೇಖರ್, CBI ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಕಾರ್ಯದರ್ಶಿ. That's my gadget. Let's go have some fun then. See the car.
Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ